ಆಕಾಶವಾಣಿ ತರುಳಿನ ಕರೆಯೋಲೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಎನ್ಇಪಿ ವಿಭಾಗದ ಹಿರಿಯ ಸಮಾಲೋಚಕರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ಇವರೊಂದಿಗೆ ವಿಶೇಷ ಸಂವಾದ ಕೆಳಗರೆ ಅಂತ ಈ ಒಂದು ಹಾಡಿನಲ್ಲಿ ಅಕ್ಷರಸ್ಥರಾಗುವುದಕ್ಕೆ ಸಂಬಂಧಪಟ್ಟ ಹಾಗೇನೆ ಕೆಲವು ಮಾಹಿತಿಗಳಿತ್ತು ಆದರೆ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಹಿನ್ನೆಲೆಯಲ್ಲಿ ನಾವಿಂದು ಮಾತನಾಡಿಸ್ತಾ ಇದೀವಿ ಎನ್ಇ ಪಿಯ ಹಿರಿಯ ಸಮಾಲೋಚಕರು ಶಿಕ್ಷಣ ಸಚಿವಾಲಯ ಕೇಂದ್ರ ಸರ್ಕಾರ ಮತ್ತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ಅವರನ್ನ ಜಿ ವಿ ಹರಿಪ್ರಸಾದ್ ಅವರ ನಮಸ್ಕಾರ ಆಗೋ ನಮಸ್ಕಾರ ಮತ್ತಮನೇದಾಗಿ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಯುಭಾಶಯಗಳನ್ನು ಹೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಶುಭಾಶಯ ಸಾಕ್ಷರತೆ ಸಾಕ್ಷರತೆ ಅಂತ ಹೇಳಿಬಿಡ್ತೀವಿ ಇದೇನಿದ್ಯಾಷನಲ್ ಲಿಟ್ರಸಿ ಡೇ ಇಡೀ ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಸಮಾಜ ಸಮುದಾಯ ವ್ಯಕ್ತಿಗಳನ್ನು ಸಾಕ್ಷರರಾಗಲಿಕ್ಕೆ ಎಚ್ಚರಿಸಲಿಕ್ಕೋಸ್ಕರ ಆಚರಿಸ್ತಕ್ಕಂತಹ ಒಂದು ದಿನಾಚರಣೆ ಎಲ್ಲ ರಾಷ್ಟ್ರಗಳಲ್ಲಿ ಐವತ್ತೇಳು ವರ್ಷದಿಂದನೂ ಆಚರಿಸ್ತಾ ಬರ್ತಿದ್ದಾರೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಅರವತ್ತಾರರಿಂದ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಇದೆಯಲ್ಲ ಆ ಸಂಸ್ಥೆಯವರು ಆ ಸದಸ್ಯ ರಾಷ್ಟ್ರಗಳನ್ನೆಲ್ಲ ಸೇರ್ಕೊಂಡು ಅರವತ್ತಾರರಲ್ಲಿ ಸಭೆ ಸೇರಿ ರಾಷ್ಟ್ರದಾದ್ಯಂತ ಜಗತ್ತು ಆರೋಗ್ಯವಾಗಿರ್ಬೇಕು ಅಂದ್ರೆ ರಾಷ್ಟ್ರಗಳ ಆರೋಗ್ಯ ಸುಧಾರಣೆ ಆಗಬೇಕು ಅಂದ್ರೆ ಸಾಕ್ಷರತೆ ಹೆಚ್ಚಾಗಬೇಕು ಅಥವಾ ಸಾಕ್ಷರರಾಗಬೇಕು ಅಂತ ಆ ಆಶಯದಿಂದ ಶುರು ಮಾಡ್ತಾರೆ ಸರ್ ಪ್ರತಿಯೊಬ್ಬನು ಅಕ್ಷರವಂತನಾಗಬೇಕು ಇಲ್ಲ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ವಿದ್ಯಾವಂತನಾಗಬೇಕು ಹೇಳ್ಬಿಡ್ತೀನಿ ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಪ್ರತಿ ವರ್ಷನೂ ಒಂದೊಂದು ಧ್ಯೇಯ ವಾಕ್ಯಗಳನ್ನ ಇಟ್ಕೊಂಡೇನೆ ಆಚರಣೆ ಮಾಡ್ತಾ ಇರ್ತದೆ ಹೌದೌದು ಈ ಸರಿ ಸರಿನೂ ಇದೆ ಅದಕ್ಕೆ ಈ ಸರಿನೂ ಒಂದು ಧ್ಯೇಯ ವಾಕ್ಯ ಇದೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಪ್ರೊಮೋಟಿಂಗ್ ಲಿಟರಸಿ ಫಾರ್ ಎ ವರ್ಲ್ಡ್ ಇನ್ ಟ್ರಾನ್ಸಿಷನ್ ಬಿಲ್ಡಿಂಗ್ ದ ಫೌಂಡೇಶನ್ ಫಾರ್ ಸಸ್ಟೇನೇಬಲ್ ಅಂಡ್ ಪೀಸ್ಫುಲ್ ಸೊಸೈಟೀಸ್ ಅಂತ ಕನ್ನಡದಲ್ಲೇ ಇದನ್ನು ಹೇಳೋದಾದ್ರೆ ಬದಲಾಗುತ್ತಿರುವ ಜಗತ್ತಿಗಾಗಿ ಸಾಕ್ಷರತೆಯ ಉತ್ತೇಜನ ಶಾಂತ ಮತ್ತು ಸುಸ್ಥಿರ ಸಮಾಜಕ್ಕಾಗಿ ಅಡಿಪಾಯ ಸುಸ್ಥಿರ ಸಮಾಜ ಇದ್ದಾಗ ಮಾತ್ರ ಶಾಂತವಾಗೂ ಕೂಡ ಸಹ ಸಂಬಂಧ ಪರಸ್ಪರ ಪೂರಕತೆ ಇವತ್ತು ನಿಸರ್ಗ ಡಿಗ್ರಡೇಷನ್ ಅಂದ್ರೆ ನಿಸರ್ಗ ಜೊತೆ ಜೊತೆಗೆ ನಾವು ಸುಸ್ಥಿರತೆಯನ್ನು ಪಡ್ಕೊಳ್ಳೋದು ಅದು ಶಾಂತತೆ ತಂತಾನೆ ಕಾರಣವಾಗುತ್ತೆ ಸಮಾಜಕ್ಕೆ ಈ ಶಾಂತತೆ ಸುಸ್ಥಿರತೆ ಬರಬೇಕು ಅಂತ ಹೇಳಿದ್ರೆ ಬೇಕಾದ್ದು ಸಾಕ್ಷರತೆ ಅದು ಅಡಿಪಾಯ ಆಗತ್ತೆ ಫೌಂಡೇಶನ್ ಆಗುತ್ತೆ ಈ ಸಲದ ಘೋಷವಾಕ್ಯ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಪ್ರಸಾದ್ ಅವ್ರೆ ಲಾಟಿನ್ ಶಿಕ್ಷಣ ಅಂತ ಒಂದು ಕಾಲದಲ್ಲಿ ಕರೀತಾರೆ ಈ ಒಂದು ಇದಕ್ಕಾಗಿನೇ ಒಂದು ವಿಶೇಷವಾದಂತಹ ಇಲಾಖೆಯು ಕೂಡ ಇತ್ತು ಈಗ ಅದು ಶಿಕ್ಷಣ ಇಲಾಖೆಯೊಟ್ಟಿಗೆನೆ ಮರ್ಜಾಗಿದೆ ಲೋಕ ಶಿಕ್ಷಣ ನಿರ್ದೇಶನಾಲಯ ಈಗ ಶಿಕ್ಷಣ ಇಲಾಖೆಯಲ್ಲಿ ಮರ್ಜಾಗಿದೆ ಹೌದು ಎರಡು ಒಟ್ಟಾಗಿ ಹೇಗೆ ಕೆಲಸ ಮಾಡಬೇಕು ಅಂತ ಸಾಕ್ಷರತೆ ಅಥವಾ ಅಕ್ಷರನ ಕಲಿತಕ್ಕಂಥದ್ದು ಅಂತ ಏನಿದೆಯಲ್ಲ ಅದು ಶಿಕ್ಷಣ ಇಲಾಖೆ ಹೊರತಲ್ಲ ಅಡಲ್ಟ್ ಎಜುಕೇಷನ್ ಅಥವಾ ಏನು ವಯಸ್ಕ ಶಿಕ್ಷಣ ಹೊರತಲ್ಲ ಅವೆರಡು ಒಂದೇನೆ ಆಮೇಲೆ ಚಿಕ್ಕ ಮಕ್ಕಳಿಗೂ ಅದೇ ಅಕ್ಷರ ಕಲಿಸ್ಬೇಕು ನಾವು ಹಿರಿಯರು ಅದನ್ನೇ ಕಲಿಬೇಕು ಆದ್ರಿಂದ ಅವೆರಡು ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ನಮ್ಮ ಡಯೆಟ್ಗಳ ಮೂಲಕನೇ ಅದರದ್ದು ಅನುಷ್ಠಾನನು ಆಗ್ತಾ ಇದೆ ಜಿಲ್ಲಾ ಇದ್ದಂತ ಸಾಕ್ಷರತಾ ಏನು ಇಲಾಖೆ ಇದೆಯಲ್ಲ ನಮ್ಮ ಡಯಟ್ನ ಪ್ರಾಚಾರ್ಯರ ಜೊತೆಗೇನೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅಂದ್ರೆ ರಾಜ್ಯದಲ್ಲಿ ಡಿ ಎಸ್ ಸಿ ಆರ್ ಟಿ ಇಲಾಖೆಯಲ್ಲೇನೆ ಅದು ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಈ ಸಾಕ್ಷರತೆಯ ಕೆಲಸಗಳು ಅಂತ ಹೇಳಿದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಅಥವಾ ಹದಿನೆಂಟರಿಂದ ನಲವತ್ತು ವರ್ಷದೊಳಗೆ ಏನಿದ್ದಾರಲ್ಲ ಅವರಿಗೆ ಬರೀ ಅಕ್ಷರ ಕಲಸೋದಷ್ಟೇ ಅಲ್ಲ ಅದನ್ನು ಅನ್ಕೊಂಡ್ಬಿಡ್ತಾರೆ ಏನು ಸಾಕ್ಷರತೆ ಅಂತಕ್ಷಣ ಓದಕ್ಕೆ ಬಂದರೆ ಬರೀಲಿಕ್ಕೆ ಬಂದರೆ ಸಾಕ್ಷರರು ಅಂತ ಅಷ್ಟಲ್ಲ ಅದು ಅದ್ರದ್ದು ವ್ಯಾಪ್ತಿ ಸ್ವಲ್ಪ ಹೆಚ್ಚು ವಿಶಾಲವಾಗಿದೆ ಆಳವಾಗಿದೆ ಏನು ಅಂತ ಹೇಳಿದ್ರೆ ಓದಿದ್ದನ್ನು ಅರ್ಥೈಸಿಕೊಂಡು ಅರ್ಥವಾಗಿರ್ತಕ್ಕಂಥ ಮಾಹಿತಿ ಅಥವಾ ಜ್ಞಾನದಿಂದ ಸ್ವತಃ ಅವರೇನಾದರೂ ಬರೀಲಿಕ್ಕೆ ಶುರು ಮಾಡಿದರೆ ಅದನ್ನ ವ್ಯಾವಹಾರಿಕವಾಗಿ ಬಳಸಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಬಂತು ಅಂತ ಹೇಳಿದ್ರೆ ಆಗ ಅವ್ರನ್ನ ನಾವು ಸಾಕ್ಷರರು ಅಂತ ಕರಿತೀವಿ ಓದೋ ಬರೆಯೋದಕ್ಕೆ ಬಂದ್ರೆ ಅಷ್ಟೇನೆ ಸಾಕ್ಷರ ಅಲ್ಲ 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 ಖಂಡಿತವಾಗ್ಲೂ ಅಲ್ಲ ಅವರಿಗೆ ಒಂದಷ್ಟು ಜೀವನ ಕೌಶಲ್ಯಗಳು ಇರಬೇಕಾಗತ್ತೆ ಏನು ಈಗ ಸುಸ್ಥಿರ ಶಾಂತ ಅಂತ ಕರೆದು ಅಂದ್ರೆ ಮೌಲ್ಯಯುತವಾದಂತ ಜೀವನವನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗ್ಬೇಕಾಗುತ್ತೆ ಓದಿದ್ದನ್ನ ಗ್ರಹಿಸಿ ಅರ್ಥೈಸ್ಕೊಳ್ಬೇಕಾಗತ್ತೆ ಆಮೇಲೆ ಇದಾವೆ ಸಂಕೇತಗಳನ್ನ ಅರ್ಥೈಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಈಗ ಟ್ರಾಫಿಕ್ ರೋಡ್ ಸೆನ್ಸ್ ಇದೆ ಟ್ರಾಫಿಕ್ ಸಿಂಬಲ್ಸ್ ಇದಾವೆ ಮಹಿಳೆಯರು ಪುರುಷರದ್ದು ಶೌಚಾಲಯ ಸಿಂಬಲ್ಸ್ ಇರುತ್ತೆ ಆಮೇಲೆ ಡಾಕ್ಟರ್ ಶಾಪ್ ಮೆಡಿಕಲ್ ಶಾಪ್ ಇದ್ರೆ ಪ್ಲಸ್ ಮಾರ್ಕ್ ಇರುತ್ತೆ ಈ ತರದ ಸಂಕೇತಗಳನ್ನು ಅರ್ಥೈಸ್ಕೊಳ್ಳೋದು ಸಹ ಸಾಕ್ಷರತೆಯ ಭಾಗ ಅಂದ್ರೆ ಅರ್ಥೈಸಿಕೊಂಡು ಅದನ್ನ ಅದನ್ನ ಅನ್ವಯಿಸಿ ಪಾಲಿಸೋದು ಅದ್ರ ಜೊತೆಗೆ ಲೆಕ್ಕಾಚಾರ ಇಷ್ಟಕ್ಕಿಷ್ಟು ಕೂಡಸುದ್ರೆ ಎಷ್ಟಾಗುತ್ತೆ ಇಷ್ಟು ಕಳದ್ರೆ ಎಷ್ಟಾಗುತ್ತೆ ನನ್ಗೆ ಏನ್ ಲಾಸ್ ಆಯ್ತು ಎಷ್ಟ್ ಲಾಭ ಆಯ್ತು ಈ ತರದ ವ್ಯಾವಹಾರಿಕವಾಗಿರ್ತಕ್ಕಂಥ ಲೆಕ್ಕಾಚಾರನು ಬರಬೇಕಾಗುತ್ತೆ ಇದೆಲ್ಲ ಸೇರ್ಕೊಂಡ್ರೆ ಅದನ್ನ ಸಾಕ್ಷರತೆ ಮೊದಲ ಬಾರಿ ನಾವು ರಗಪನ ರುಂಜು ಅಂತ ಬರದ್ರು ಸಾಕ್ಷರಾದ್ರು ಅಂತ ಹಂಗಿಲ್ಲ ಈಗ ಸಹಿ ಹಾಕುವುದಕ್ಕೆ ಬಂದವರು ಕೂಡ ಸಾಕ್ಷರರು ಅಂತ ಕೆಲವೊಂದು ಸಂದರ್ಭದಲ್ಲಿ ಹೇಳ್ಬಿಡ್ತಾ ಇದ್ವಿ ನಾವು ಆರಂಭದಲ್ಲಿ ಆತರದೊಂದು ಪ್ರಯೋಗ ಪ್ರಯತ್ನ ಅಂತ ಒಂದ್ ತೊಂಬತ್ತೆರಡರಲ್ಲಿ ಶುರು ಮಾಡಿದಾಗ ಆಗ್ತಾ ಇರ್ತಿತ್ತಲ್ಲ ಈಗ ತುಂಬಾ ಆಳ ಸಿಕ್ಕಿದೆ ಅರ್ಥ ಸಿಕ್ಕಿದೆ ಆಮೇಲೆ ಆಗಿಂದ ಆದಂತ ಫಲಿತಾಂಶಗಳು ಸಿಗ್ತಾ ಹೋಗಿದಾವೆ ನಮ್ಗೆ ಅಲ್ಲಿಂದ ಅವ್ರು ಕಲ್ತವ್ರು ಆ ಥರ ಬರೀ ಸಹಿ ಮಾಡ್ಲಿಕ್ಕೆ ಬಂದಂಥವ್ರು ಜೀವನ ಕೌಶಲ್ಯಗಳನ್ನು ನಿರ್ವಹಿಸದೇ ಇದ್ರೆ ಆವಾಗ ಮತ್ತೆ ಅದು ಸಮಾಜಕ್ಕೆ ಭಾರನೇ ಅಲ್ವಾ ಅವ್ರವರು ಸದೃಢರಾಗಲಿಕ್ಕೆ ಅವ್ರ ಆತ್ಮಶ್ ವಿಶ್ವಾಸ ಹೊಂದಲಿಕ್ಕೆ ಆ ಸಾಧ್ಯನೇ ಆಗಲ್ಲ ಆದ್ರಿಂದ ಅದಲ್ಲ ಆದ್ರಿಂದ ಯಾರು ತಮ್ಮನ್ನು ಸ್ವತಃ ನಿರ್ವಹಿಸಿಕೊಳ್ಳಬಲ್ಲರು ಸ್ವಾಯತ್ತತೆಯನ್ನು ಹೊಂದಬಲ್ಲರು ಅವ್ರನ್ನ ಸಾಕ್ಷರರು ಅಂತ ಕರ್ಕೊಳ್ಬೇಕಾಗುತ್ತೆ ಸ್ವಾಯತ್ತತೆಯನ್ನು ಹೊಂದುವುದು ಅಂತ ಒಂದು ಪದವನ್ನು ಬಳಸ್ಬಿಟ್ರೆ ಹರಿಪ್ರಸಾದ್ ಅವರೇ ಸ್ವಾಯತ್ತತೆಯನ್ನು ಹೊಂದುವುದಕ್ಕೆ ಅವನು ಸಾಕ್ಷರನಾಗಲೇಬೇಕು ಬೇಕು ಹೌದು ಹೌದು ಸಾಕ್ಷರರಾಗ್ಲೇಬೇಕು ಆ ಪುರುಷ ಆಗ್ಲಿ ಮಹಿಳೆ ಆಗ್ಲಿ ಅವರು ಅದನ್ನ ಹೊಂದಿದ್ರೆ ಮಾತ್ರ ಅನೇಕ ರೀತಿಯ ಸ್ವಯಂ ಆಗಿರ್ತಕ್ಕಂಥ ಕೆಲವು ನಿರ್ವಹಣೆಗಳನ್ನ ಮಾಡ ಈಗ ನೀವು ಸಾಕ್ಷರತೆ ಬಗ್ಗೆ ಈ ತರ ಹೇಳಿದ್ರಿ ಸುಸ್ಥಿರ ಸಮಾಜ ಶಾಂತಿಯಿಂದ ಇರಬೇಕು ಅಂತಂದ್ರೆ ಸಾಕ್ಷರ ನಾಡು ನಮ್ಮದಾಗ್ಬೇಕು ಅಂತ ಹೇಳ್ಬಿಟ್ರಿ ಹೌದು ಹಾಗಿದ್ರೆ ಸಾಕ್ಷರತೆ ಬೇಕು ಸಾಕ್ಷರತೆ ಬೇಕು ಅಂತ ಏನೋ ಕರೆದು ಬಿಡ್ತೀವಿ ಸಾಕ್ಷರತೆಯಿಂದ ಏನಾದರೂ ಲಾಭ ಇದೆಯಾ ತುಂಬ ಅಯ್ಯೋ ಆ ಲಾಭಗಳನ್ನು ನಾನು ಪಟ್ಟಿ ಮಾಡ್ತಾ ಹೋದ್ವಿ ಅಂದರೆ ಅದು ಎಂಡ್ಲೆಸ್ ಈಗ ನೋಡಿ ಬರೀ ಕೆನಡಾದೊಂದು ಉದಾಹರಣೆ ಕೊಡೋದಾದ್ರೆ ಅಲ್ಲಿನ ಸರ್ವೆ ಹೇಳುತ್ತೆ ಅಲ್ಲಿನ ಕಾರ್ಮಿಕರಿಗೆ ಒಂದು ಪರ್ಸೆಂಟ್ನಷ್ಟು ಹೆಚ್ಚು ಸಾಕ್ಷರರಾದರೆ ಎರಡೂವರೆ ಪರ್ಸೆಂಟ್ ನಷ್ಟು ಜಾಸ್ತಿ ಲಾಭ ಬರುತ್ತೆ ಮೂವತ್ತೆರಡು ಸಾವಿರ ಬಿಲಿಯನ್ ಅಂದ್ರೆ ಮೂವತ್ತೆರಡು ಬಿಲಿಯನ್ ಡಾಲರ್ಸ್ ಆ ರಾಷ್ಟ್ರದ ಜಿ ಡಿ ಪಿ ಗೆ ಸೇರ್ಪಡೆ ಆಗುತ್ತೆ ಆರ್ಥಿಕ ಸುಭದ್ರತೆ ಅದ್ಭುತವಾದ ಅದ್ಭುತವಾದ ಕೆಲಸ ಮಾಡುತ್ತೆ ನೋಡಿ ತುಂಬಾ ಲಾಭ ಬರುವಂತದ್ದು ಈ ಸೀರೆ ವ್ಯಾಪಾರ ಅಂತ ಅಂದ್ರೆ ನಾನು ನೂರು ರೂಪಾಯಿ ಸೀರೆನ ಐನೂರು ರೂಪಾಯಿ ಮಾರಾಟ ಮಾಡ್ತೀನಿ ನಾನೂರು ರೂಪಾಯಿ ಲಾಭ ಅಂತೂ ಫೋರ್ ಅಂದ್ರೆ ಫೋರ್ ಫೋರ್ ಟೈಮ್ಸ್ ಫೋರ್ ಟೈಮ್ಸ್ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಲಾಭ ಬಂತು ಅಂತ ಆದರೆ ಶಿಕ್ಷಣ ಏನಾದರೂ ಸಿಕ್ಕರೆ ಆ ರಾಷ್ಟ್ರದ ಗರ್ಭಾವಸ್ಥೆ ಸ್ವಲ್ಪ ದೀರ್ಘ ಅಂದರೆ ಗೆಸ್ಟೇಷನ್ ಪೀರಿಯಡ್ ಅಂತ ಕರಿತಾರೆ ಗರ್ಭಾವಸ್ಥೆ ಒಂದು ಹತ್ತು ಹದಿನೈದು ವರ್ಷ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಆದರೆ ಬರುವ ಲಾಭ ಶಿಕ್ಷಣದಿಂದ ಬಿಟ್ಟರೆ ಇನ್ಯಾವುದರಲ್ಲೂ ಅಷ್ಟು ಲಾಭ ಇಲ್ಲ ಸೆವೆನ್ ಟೈಮ್ಸ್ ಅಂತ ಹೇಳಿದ್ರೆ ಎರಡು ಸಾವಿರದ ಏಳ್ನೂರು ಪರ್ಸೆಂಟ್ ಅಷ್ಟು ಲಾಭ ಬರುತ್ತೆ ರಾಷ್ಟ್ರದ ಆ ಸಮಾಜದ ಆ ಕುಟುಂಬಕ್ಕೆ ಸಾಕ್ಷರರಾದಾಗ ಅಷ್ಟು ಲಾಭ ಅಂದ್ರೆ ನಾವು ಸುಮ್ನೆ ಗಮನಿಸ್ತಾ ಬರೋಣ ಶಿಕ್ಷಣ ಪಡೆದ್ರಿಂದ ಇಡೀ ಕುಟುಂಬ ಉದ್ಧಾರ ಆಗಿರೋದು ಇಡೀ ಊರು ಉದ್ಧಾರ ಆಗಿರೋ ತುಂಬಾ ಕಾಣ್ತೇವೆ ಒಬ್ಬರು ಶಿಕ್ಷಣ ಪಡೆದಿದ್ದೀವಿ ಸೊ ಹೀಗೆ ಒಂದು ಆರೋಗ್ಯ ಆರ್ಥಿಕ ಸದೃಢತೆ ಎರಡನೇದಾಗಿ ಇನ್ನು ವ್ಯಕ್ತಿಗತ ವಿಷಯಕ್ಕೆ ಬಂದ್ರೆ ಆರೋಗ್ಯದ ಸದೃಢತೆ ಯಾರು ಸಾಕ್ಷರಾಗ್ತಾರೋ ಅವರು ಅವರ ಆರೋಗ್ಯವನ್ನು ವಿವರಿಸಬಲ್ಲರು ಅವ್ರಿಗೆ ಅನಾರೋಗ್ಯವಾಗಿದ್ರು ವಿವರಿಸಬಲ್ರು ಇದು ಎರಡನೆಯ ಅತ್ಯಂತ ಲಾಭಕರ ಕೇರ್ ಗರ್ಸಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರ ಅನಕ್ಷರಸ್ತಿರ್ತಾರೆ ಇನ್ನೊಬ್ರು ಜೊತೆ ಹೋಗ್ಬೇಕು ಅವ್ರ ಜೊತೆಗೆ ಅವ್ರ ರಜನೂ ಹಾಕೊಂಡು ಹೋಗ್ಬೇಕು ಅವ್ರ ಕೆಲಸನೂ ಬಿಟ್ಟು ಹೋಗ್ಬೇಕು ಈ ತರ ಸೊ ಇದು ಆರೋಗ್ಯದ ವಿಷಯಕ್ಕೆ ಬಂದಾಗ ಮೂರನೇ ಆರೋಗ್ಯ ಇದು ಸಮಾಜದ ಆರೋಗ್ಯದ ವಿಷಯಕ್ಕೆ ಬಂದಾಗ ನೋಡಿ ಯಾರೆಲ್ಲ ಏನು ಡಾರ್ಕ್ ಅಥವಾ ಕ್ರಿಮಿನಲ್ ಈ ಏನಾದ್ರು ಸಮಸ್ಯೆಗಳು ಎದುರಿಸ್ತಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಅವ್ರದ್ದು ಸಾಕ್ಷರತಾ ಮಟ್ಟ ಅಥವಾ ಇದರದ ಮಟ್ಟಕ್ಕ ಮಾಹಿತಿಯ ಮಟ್ಟ ತುಂಬಾ ಕಡಿಮೆ ಇರುತ್ತೆ ಅಥವಾ ಜೀವನ ಕಾಯ್ಕೆಗಳಿಲ್ಲದೆ ಅನಿವಾರ್ಯತೆ ಸೃಷ್ಟಿಸ್ಕೊಂಡಿರ್ತಾರೆ ಆಮೇಲೆ ಅನ್ನೋದ್ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಯಾರು ಏನು ಹೇಳು ನಂಬುವಂತ ಪರಿಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಅದು ಈಗಿನ ಸಾಕ್ಷರಲ್ಲೂ ಆಗೋ ಸಮಸ್ಯೆಗಳು ಇದ್ದೇ ಇದಾವೆ ಸಾಕ್ಷರತೆ ಲಾಭ ಏನು ಅಂದ್ರೆ ಓದು ಬರಿಯಕ್ ಬರ್ತಿದ್ದಂಗೆ ಅಲ್ಲ ಅರ್ಥ ಗ್ರಹಿಸಿಕೊಳ್ಬೇಕು ಅಂದ್ರ ಅರ್ಥ ಕಾರ್ಯಕಾರಣ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ನೈಂಟಿ ಸುಳ್ಳು ಅಂತ ಹೇಳಿ ಸಾಬೀತಂತೂ ಆಗಿದೆ ಸರ್ವೆಗಳು ಆಗಿದಾವೆ ಈಗ ಚಂದ ಸಾಕ್ಷರಾಗಿದ್ದೆ ಅಂತ ಹೇಳಿದ್ರೆ ಆಗ ಮಾತ್ರ ನಾನು ಇದನ್ನ ವಿಮರ್ಶೆ ನಂಬಬೇಕು ಯಾವ್ದನ್ನ ಬಿಡಬೇಕು ಇದರಲ್ಲಿ ಸರಿ ಸಹ ಸರಿತಪ್ಪುಗಳೇನು ಅಂತ ಸ್ವೀಕರಿಸಬಲ್ಲೆ ಈ ತರದ್ದೆಲ್ಲ ಲಾಭ ಆಗ್ತಾ ಹೋಗುತ್ತೆ ನೋಡಿ ತುಂಬಾ ಮುಂದುವರೆದ ದೇಶದಲ್ಲೂ ಸಹ ಆಸ್ಟ್ರೇಲಿಯಾದಂತ ದೇಶದಲ್ಲಿ ನಲವತ್ತಾರು ಪರ್ಸೆಂಟ್ ಯುವ ಜನತೆಗೆ ಏನು ಅವ್ರ ಬರೀ ಅಕ್ಷರಸ್ತ್ರ ಅಷ್ಟೇ ಆದ್ರೆ ಲೇಬಲ್ ಅರ್ಥ ಮಾಡ್ಕೊಳ್ಳಲ್ಲ ಫುಡ್ ಮೇಲೆ ಕ್ಯಾಪ್ಷನ್ಸ್ ಗೊತ್ತಿಲ್ಲ ಅವ್ರ ರೇಷನ್ ಲಿಸ್ಟ್ ಮಾಡ್ಕೊಳಕ್ ಬರಲ್ಲ ಶೇಕಡ ಐವತ್ ಪರ್ಸೆಂಟ್ ಜನಕ್ಕೆ ಒಂದು ಫಾರ್ಮ್ ಕೊಟ್ಟರೆ ಅಪ್ ಮಾಡ್ಲಿಕ್ಕೆ ಬರಲ್ಲ ಹೆಲ್ಪ್ ಇಲ್ಲದೆ ನ್ಯೂಜಿಲೆಂಡ್ ಅಂತ ದೇಶದಲ್ಲಿ ಶೇಕಡ ಮೂವತ್ತ ಮಾತ್ರ ಇದೆ ಪರ್ಸೆಂಟೇಜು ಅಂದ್ರೆ ಅಕ್ಷರಸ್ಥರ ಆಗೋದು ಅಷ್ಟೇ ಮುಖ್ಯ ಆಗೋದಿಲ್ಲ ಅವ್ರ ಶಾಲೆಗೆ ಹೋಗಿದ್ರು ಸಾಕ್ಷರರಾಗೋದು ಬಹಳ ಮುಖ್ಯ ಆಗುತ್ತೆ ಅಕ್ಷರಸ್ಥರಾಗುವುದಕ್ಕೂ ಸಾಕ್ಷರರಾಗುವುದಕ್ಕೂ ಬಹಳ ವ್ಯತ್ಯಾಸ ಬಹಳ ವ್ಯತ್ಯಾಸ ಇರುತ್ತೆ ಸೊ ಅದನ್ನ ಹೇಳ್ತಾ ಇದ್ದೆ ಇತ್ತೀಚಿನ ದಿನದಲ್ಲಿ ಡಿಜಿಟಲ್ ಮೀಡಿಯಾ ಬಂದಿರೋದ್ರಿಂದ ಪ್ರಸಾದ್ ಅವ್ರೆ ನೀವು ಅಕ್ಷರವಂತರು ಅಂತ ಹೇಳೋದು ಕಷ್ಟ ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಅಪ್ಲಿಕೇಶನ್ ಕೊಟ್ಟರೆ ಫಿಲ್ಅಪ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೌದು ಈ ಡಿಜಿಟಲ್ ಯುಗದಲ್ಲಿ ಬಹಳಷ್ಟು ಜನರಿಗೆ ಅದು ಈಗಲೂ ಕೂಡ ಸಾಧ್ಯ ಇಲ್ಲ ಈಗಲೂ ಸಾಧ್ಯ ಇಲ್ಲ ನೋಡಿ ಅಲ್ಲಿಗೆ ಸಾಕ್ಷರತೆ ಗಳಿಸ್ಕೊಂಡವರು ಕೌಶಲಗಳನ್ನ ನಿರ್ವಹಣೆ ಮಾಡಬಲ್ರು ಅಂತ ಅದು ಫಾರ್ಮ್ ಇಲ್ಲಾದ್ರೂ ಆಗಿರ್ಲಿ ಈ ಫಾರ್ಮ್ ಆದ್ರೂ ಆಗಿರ್ಲಿ ಬೇಕಾಗೋದೇನು ಇಲ್ಲಿ ತುಂಬೋದ್ರ ಬದ್ಲಿ ಅಲ್ಲಿ ತುಂಬೋದು ಹೇಗೆ ಅಂತ ಆರಂಭ ಬೇಕಷ್ಟೇ ಆಗ್ಲೂ ಇನ್ನೊಬ್ರು ಮೇಲೆ ಡಿಪೆಂಡ್ ಆದ್ರೆ ಅವಾಗ ಅಕ್ಷರಸ್ತ್ರಕೊಂಡ್ವಿ ನಾವು ಇನ್ನು ಲಿಟ್ರಸಿ ಪಡೆಯಲಿಲ್ಲ ಹೇಳ್ತಿದೀನಿ ಅಂತ ಬಹಳಷ್ಟು ಅಕ್ಷರಸ್ಥರು ಬ್ಯಾಂಕಿಗೆ ಹೋದಂತ ಸಮಯದಲ್ಲಿ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಕೊಡಿ ಅಂತಂದ್ರೆ ಬೇರೆಯವರ ಮೇಲೆ ಡಿಪೆಂಡ್ ಆಗೋದನ್ನ ನೋಡ್ತೀವಿ ನೀವು ಆವಾಗ ಮಾತನಾಡ್ತಾ ಇರ್ಬೇಕಿದ್ರೆ ಕೂಡುವುದು ಕಳೆಯುವುದನ್ನು ಕೂಡ ಕಲಿತವನು ಅಂತಂದ್ರೆ ಗೊತ್ತಿರುತ್ತೆ ಕೂಡ ಡಿಪೆಂಡ್ ಯಾಕೆ ಹಾ ಅದೇ ಹೇಳಿದ್ದೇನಂತ ಹೇಳಿದ್ರೆ ನಾವೆಲ್ಲೋ ಒಂದ್ ಕಡೆಗೆ ನಿರ್ವಹಣಾ ಕೌಶಲಗಳು ಅಂತ ಕರಿತೀವಿ ಜೀವನ ಕೌಶಲಗಳು ಅಂತ ಕರಿತೇವೆ ನಾಲ್ಕು ಗೋಡೆಯ ನಡುವೆ ತರಗತಿ ಒಳಗೆ ಮಾತ್ರ ಸೀಮಿತಗೊಳಿಸ್ಕೊಂಡ್ವಿ ಅಂದ್ರೆ ಅಲ್ಲಿ ಜೀವನ ಕೌಶಲ ಪಡಿಲಿಲ್ಲ ಪುಸ್ತಕದಲ್ಲಿ ಇದ್ದಂತಹ ಮಾಹಿತಿ ಜ್ಞಾನ ಅಲ್ಲ ಮಾಹಿತಿಯನ್ನ ಸ್ವೀಕರಿಸಿ ಅದನ್ನ ಪರೀಕ್ಷೆಯಲ್ಲಿ ವಾಂತಿ ಮಾಡಿ ಹೊರಗೆ ಬಂದಿದ್ರಿಂದ ಈ ಸಮಸ್ಯೆ ತಲೆದೋರಿದೆ ತಾವು ಡಯಟ್ ನಲ್ಲಿ ಹಿರಿಯ ಶಿಕ್ಷಕರನ್ನ ತಯಾರು ಮಾಡುವ ವ್ರು ನೀವು ತರಬೇತಿಯನ್ನು ಕೊಡುವಂಥವ್ರು ನೀವು ಆ ಸಮಯದಲ್ಲಿ ಶಿಕ್ಷಕರಿಗೆ ವಿದ್ಯಾವಂತರನ್ನಾಗಿ ಮಾಡುವುದರೊಟ್ಟಿಗೆ ಸಾಕ್ಷರರನ್ನಾಗಿ ಮಾಡಿ ಅಂತ ಹೇಳ್ತೀರಾಗಿದ್ರೆ ಖಂಡಿತವಾಗ್ಲು ನಮ್ಮ ನಮ್ಮ ಉದ್ದೇಶ ನಮ್ಮ ಒಟ್ಟನೇ ಅದು ಅವರು ಸಾಕ್ಷರರಾಗ್ತಿದ್ದಾರೆ ಅಂದರೆ ಸ್ವಾಯತ್ತತೆಯನ್ನು ಪಡಿತಿದ್ದಾರೆ ವಿದ್ಯಾವಂತರಾಗ್ತಿದ್ದಾರೆ ಜ್ಞಾನವಂತರಾಗ್ತಿದ್ದಾರೆ ಮತ್ತೆ ವಿದ್ಯಾವಂತರೆಲ್ಲ ಜ್ಞಾನವಂತರ ಅಂತ ಹೇಳಲಿಕ್ಕೆ ತುಂಬಾ ಕ್ಷಮತೆ ಅದಕ್ಕೆ ಅಷ್ಟೇ ಧೈರ್ಯನೂ ಬೇಕು ಆದ್ರೆ ವಿದ್ಯಾವಂತರೆಲ್ಲ ಜ್ಞಾನವಂತರ ಆದ್ರೆ ನಿಜವಾಗ್ಲೂ ಶಾಂತಿಯುತ ಸಮಾಜ ಖಂಡಿತವಾಗ್ಲೂ ನಿರ್ಮಾಣ ಆಗುತ್ತೆ ಅರ್ಥೈಸ್ತಾ ಇದೀರಿ ಹರಿಪ್ರಸಾದ್ ಅವರೇ ಅಲ್ಲ ಅದಿರುವಂತದ್ದೇ ಅದರಲ್ಲಿ ಮತ್ತೆ ನಾನು ಯಾಕೆ ಅಂದ್ರೆ ಸಾಕ್ಷರತೆ ಆರಂಭ ಆದಾಗ ಐವತ್ತೇಳು ವರ್ಷದ ಒಂದು ಒಂದರ್ಥ ಆಯ್ತು ಸರ್ ಆದ್ರೆ ಕಲಿಸುವುದೇ ಮುಖ್ಯವಾದಂತಹ ಉದ್ದೇಶ ಕಾಲದಲ್ಲಿ ಇತ್ತ ಉದ್ದೇಶ ಆಗಿತ್ತು ಈಗ ಅದ್ರ ಲಾಭಗಳನ್ನು ಹೆಚ್ಚು ಹೆಚ್ಚೆಚ್ಚು ದೇಶಗಳು ಪಡಿತಾ ಬಂದ ಹಾಗೇನೆ ಈ ಡಿಜಿಟಲ್ ಲಿಟ್ರಸಿ ಬಂತು ಅಂದ್ರೆ ಡಿಜಿಟಲ್ ಸಾಕ್ಷರತೆ ಎಷ್ಟು ಬಂದಿದೆ ಜಲ ಸಾಕ್ಷರತೆ ನೀರಿನ ಸಾಕ್ಷರತೆ ನಿಸರ್ಗದ ಸಾಕ್ಷರತೆ ಗಣಿತದ ಅಂದ್ರೆ ಲೆಕ್ಕದ ಸಾಕ್ಷರತೆ ಜೀವನದ ಸಾಕ್ಷರತೆ ಅಂದ್ರೆ ಸಾಕ್ಷರತೆ ಎಲ್ಲರೂ ಸಾಕ್ಷರಾದಾಗ ಸುಸ್ಥಿರ ಸಮಾಜ ಸಮಾಜ ಖಂಡಿತ ಯಾಕಂತಂದ್ರೆ ಈಗ ಶಿಕ್ಷಣ ಇಲ್ಲದೆ ಇರುವಂತಹ ವಿಭಾಗ ಇಲ್ಲವೇ ಇಲ್ಲ ಯಾವ ಯಾವುದು ಇಲ್ಲ ನೀವು ಎಲ್ಲೇ ಹೋದ್ರೂ ಕೂಡ ಎಲ್ಲ ರೀತಿಯ ಶಿಕ್ಷಣದ ಅವಶ್ಯಕತೆ ಇದೆ ಶಿಕ್ಷಣ ಒಂದೇ ಸಾಕ್ಷರಾಗುವುದಕ್ಕೆ ಮಾರ್ಗ ಅಲ್ಲ ಹಾಗಿದ್ರೆ ಶಿಕ್ಷಣ ಒಂದೇ ಸಾಕ್ಷರ ಆಗ್ಲಿಕ್ಕೆ ಮಾರ್ಗ ಆದ್ರೆ ಶಿಕ್ಷಣ ಅಂದ ತಕ್ಷಣ ಅಕ್ಷರಕ್ಕೆ ಮಾತ್ರ ಸೀಮಿತವಾಗದಲ್ಲ ಶಿಕ್ಷಣ ಅಂದ್ರೆ ಜೀವನ ಪೂರ್ತಿ ಸೇರ್ಕೊಂಡೇವೆ ಜೀವನದ ಮೌಲ್ಯಗಳನ್ನ ಅರ್ಥೈಸುವಿಕೆ ಇವ ಕೂಡ ಸಾಕ್ಷರತೆಯನ್ನು ಒಳಗೊಂಡಿರುತ್ತೆ ಒಳಗೊಂಡಿರುತ್ತೆ ಹಾಗೆ ಈಗ ನಿಮ್ಮ ಒಂದು ಜಿಲ್ಲಾ ಶಿಕ್ಷಣ ಸಂಸ್ಥೆಯೊಟ್ಟಿಗೆ ಅಂದ್ರೆ ಡಯೆಟ್ ಲೋಕ ಶಿಕ್ಷಣ ನಿರ್ದೇಶನಾಲಯದ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಅಂತಂದ್ರಿ ಹೌದು ನಡೀತಾ ಏನು ನಡೆಸ್ತೀರಿ ಹಾಂ ಲೋಕ ಶಿಕ್ಷಣ ನಿರ್ದೇಶನಾಲಯದ ಮೂಲಕ ನಾವೀಗೇನು ಮಾಡ್ತೇವೆ ಯಾರು ಶಾಲಾ ಪರಿಧಿಯಿಂದ ಹೊರಗಿದ್ದು ಆಗಲೇ ಒಂದು ವಯಸ್ಸನ್ನು ತಲುಪಿಬಿಟ್ಟಿದ್ದಾರೆ ವಯಸ್ಕರಾಗ್ಬಿಟ್ಟಿದ್ದಾರೆ ಅಂಥವ್ರುಗಳಿಗೆ ಈಗ ಏನು ಸಾಕ್ಷರತೆಯ ಕಲಿಕೆಯ ಕಲಿಸುವ ಕೆಲಸಗಳನ್ನು ಪ್ರೇರಕರ ಮೂಲಕ ನಿರ್ವಹಿಸ್ತೇವೆ ಅಲ್ಲಿ ಅವರಿಗೆ ಏನು ಕಥೆಯ ಪುಸ್ತಕಗಳಲ್ಲಿ ಮೌಲ್ಯಗಳನ್ನು ಸಮ್ಮಿಳಿತ ಮಾಡಲೇ ಕೊಟ್ಲಾ ಕೊಡಲಾಗಿರುತ್ತೆ ಅದನ್ನು ಪ್ರತ್ಯೇಕವಾಗಿ ಇರೋದಿಲ್ಲ ಆದರೆ ಆ ಕಥಾ ಪುಸ್ತಕಗಳಲ್ಲಿ ದೊಡ್ಡ ಅಕ್ಷರ ಇರುತ್ತೆ ಚಿತ್ರ ಇರುತ್ತೆ ಪ್ರಿಂಟ್ ರಿಚ್ ಅಂತ ಕರಿತೇವೆ ಆ ಪ್ರಿಂಟ್ ರಿಚ್ಚನ್ನು ಚಿತ್ರ ನೋಡಿ ಸಾಕಷ್ಟು ಗ್ರಹಿಸ್ತೇವೆ ಕೆಳಗಡೆ ಅದಕ್ಕೆ ಸಮಾನಾರ್ಥವಾದಂಥ ಅಕ್ಷರ ಅಕ್ಷರ ಕೂಡಿಸುವುದು ಓದಲ್ಲ ಚಿತ್ರ ನೋಡಿ ಕೆಳಗಡೆಯ ಪದವನ್ನು ಗ್ರಹಿಸಿ ಆಮೇಲೆ ಅದನ್ನು ಅರ್ಥೈಸಿಕೊಳ್ಳುವಂಥ ಕೆಲಸವನ್ನು ಸಾಯಂಕಾಲದೊತ್ತು ಹೊತ್ತು ಪ್ರೇರಕರ ಮೂಲಕ ನಿರ್ವಹಿಸಲಾಗುತ್ತೆ ಅದಾದ ನಂತರ ಅವ್ರಿಗೆ ಲೆಕ್ಕಾಚಾರವನ್ನು ಸಹ ಹೇಳಿಕೊಡಲಾಗುತ್ತೆ ಅದಾದ ನಂತರ ಪರೀಕ್ಷೆಗಳು ನಡೆಯುತ್ತವೆ ಇನ್ನು ಕಳೆದ ಎರಡು ಹದಿನೈದು ದಿನದ ಕೆಳಗೆ ಒಂದು ಪರೀಕ್ಷೆ ನಡೀತು ನಮಗೆ ಅನ್ಕೊಂಡಿರಲಿಲ್ಲ ಎಷ್ಟು ಚಂದದ್ದು ರೆಸ್ಪಾನ್ಸ್ ಬರುತ್ತೆ ಅಂತ ದೆರ್ ವಾಸ್ ಓವರ್ ಬಿರ್ ಬಿ ರೆಸ್ಪಾನ್ಸ್ ಒಳ್ಳೆಯ ರೆಸ್ಪಾನ್ಸ್ ಬಂತು ಚೆನ್ನಾಗಿ ಪರೀಕ್ಷೆ ಬರೆದ್ರು ನಮ್ಮ ಮಿತ್ರರು ಅದ್ರದ್ದು ಮೌಲ್ಯವನ್ನ ಮೌಲ್ಯಾಂಕನವನ್ನು ಗಳಿಸ್ಕೊಡ್ಲಾಯ್ತು ಈಗ ಅವ್ರ ಒಂದು ಲೆವೆಲ್ ಆಯ್ತು ಅಂದ ತಕ್ಷಣ ಮತ್ತೆ ಅಲ್ಲಿ ಕೈ ಬಿಡೋದಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಯಾಕೆ ಅಂದ್ರೆ ಅವು ಕೌಶಲಗಳು ನೋಡಿ ಈಜ್ ಕಲ್ತಂಗೆ ಅಥವಾ ಸೈಕಲ್ ಹೊಡಿಯೋದು ಅವು ಮತ್ತೆ ಮತ್ತೆ ಅಭ್ಯಾಸ ಆದ್ರೆ ಉಳಿತಾವಿಲ್ಲ ಅಂತ ಹೇಳಿದ್ರೆ ಹೊರಟೋಗೋ ಸಾಧ್ಯತೆ ಇರೋದ್ರಿಂದ ಮುಂದಿನ ಹಂತಕ್ಕೆ ಬಂದಾಗ ಅವರಿಗೆ ವಾಚಕಗಳನ್ನು ಕೊಡಬೇಕಾಗುತ್ತೆ ಪತ್ರಿಕೆಗಳನ್ನು ಓದಲಿಕ್ಕೆ ಅವ್ರು ತಯಾರು ಮಾಡಿಕೊಂಡ್ರು ಅಂದ್ರೆ ಅಲ್ಲಿಗೆ ಒಂದು ಹಂತಕ್ಕೆ ತಲುಪ್ದ ಹಾಗೆ ಸೊ ಅಷ್ಟರ ಮಟ್ಟಿಗೆ ಮತ್ತೆ ಕಲಿಸುವಂತಹ ಪ್ರಕ್ರಿಯೆ ಈಗ ಮುಖಾಂತರ ನಡೀತಾ ಇದೆ ಹಾಗಾದರೆ ಇಲ್ಲಿ ರಾತ್ರಿ ಶಾಲೆ ಅಂತ ಏನು ಹೇಳ್ತಾ ಇದ್ವು ಆ ರಾತ್ರಿ ಶಾಲೆ ಒಂದಲ್ಲ ಬೇರೆ ರೀತಿಯಲ್ಲಿ ನಡೀತಾ ಬೇರೆ ಸ್ವರೂಪದಲ್ಲಿ ಬೇರೆ ರೂಪದಲ್ಲಿ ನಡೀತಾ ಇರುತ್ತೆ ಪ್ರೇರಕರ ಮೂಲಕ ನಡೀತಾ ಇರುತ್ತೆ ಆಮೇಲೆ ಈ ಯಾರು ಪ್ರೌಢಶಾಲಾ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಕಾಲೇಜ್ ವಿದ್ಯಾರ್ಥಿಗಳಿದ್ದಾರೆ ಪಿ ಯು ಸಿ ವಿದ್ಯಾರ್ಥಿಗಳಿದ್ದಾರೆ ಸಾಕ್ಷರನಾಗಿ ಇನ್ನೊಬ್ರು ಮಾಡಿದ್ರು ಅಂತ ಹೇಳಿ ಬಂದರೆ ಅವರಿಗೆ ನಾವು ಉತ್ತೇಜನ ಕೊಡುವಂಥದ್ದು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಹಿಂದೆ ಮತ್ತದನ್ನು ಮರುಜೀವನಗೊಳಿಸ್ಕೊಳ್ಬೇಕು ಒಬ್ಬ ಒನ್ ಟೀಚಿಂಗ್ ದ ಅದರಂತ ಒಂಬತ್ತನೇ ತರಗತಿ ಮಕ್ಕಳಿಗೆ ಒಂದು ಕ್ರೆಡಿಟ್ ಅಥವಾ ಬೋನಸ್ ಕೊಡುವಂಥ ಒಂದು ಸಿಸ್ಟಮ್ ಇತ್ತು ಈಗ ಅದು ಮತ್ತೆ ಮರುಜ್ ಮರುಜೀವನ ಪಡಬೇಕಾಗಿದೆ ಆದರೆ ಈಗ ಅಂತಹ ಮಕ್ಕಳುಗಳ ಗುರುತಿಸ್ತಕ್ಕಂಥ ಮತ್ತೆ ನಮ್ಮ ಸಿ ನಲ್ಲಿ ಈ ಥರದ ಒಳ್ಳೆಯ ಕೆಲಸಗಳನ್ನ ಮಕ್ಕಳು ಮಾಡ್ತಿದ್ದಾರೆ ಅಂತ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಗತಿಯನ್ನು ದಾಖಲಿಸ್ತಕ್ಕಂಥ ಕೆಲಸ ಈಗಲೂ ಜಾರಿಯಲ್ಲಿದೆ ಪ್ರಗತಿಯನ್ನು ದಾಖಲಿಸುವಂತಹ ಕೆಲಸ ನಡೀತಿದೆ ಅಂತಂದರೆ ಅದನ್ನು ಕೂಡ ನಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಹೇಳ್ಬೋಣ ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಕರು ಏನಾದರೂ ಅನಕ್ಷರಸ್ಥರಾಗಿದ್ದರೆ ಅಕ್ಷರ ಕಲಿಸುವುದರ ಮೂಲಕ ನಂತರದ ಸಾಕ್ಷರತೆಯ ಪ್ರಮಾಣವನ್ನು ಜಾಸ್ತಿ ಮಾಡುವುದಕ್ಕೆ ಮೌಲ್ಯಗಳನ್ನು ಬೆಳೆಸುವುದಕ್ಕೆ ಹೇಳ್ಕೊಡೋದಕ್ಕೂ ಏನು ಅಭ್ಯಂತರ ಇಲ್ವ ನಿಜವಾಗ್ಲು ಅದು ಅವ್ರ ಹತ್ರ ನಾವು ಕೋರ್ಕೊಳ್ಳೋ ಅಂಥದ್ದು ವಿದ್ಯಾರ್ಥಿಗಳ ನಮ್ಮೆಲ್ಲರಿಗೂ ಸಾಲ ಇದೆ ನಾವು ಸಾಲ ತಗೊಂಡಿದ್ದೇವೆ ಸಮಾಜ ನಾವು ಪುಸ್ತಕ ಕೊಟ್ಟಿದೆ ಸರ್ಕಾರ ನಮ್ಗೆ ಏನು ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದೆ ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟಿದ್ದಾರೆ ಈಗ ಒಬ್ಬ ಪೆನ್ ಕಂಡಿಡ್ದಿಂದ ಹಿಡಿದು ಒಬ್ಬ ಸಿನಿಮಾ ತಯಾರಿಸಿದ ನಿರ್ದೇಶಕನ ತನಕ ಪ್ರಿಂಟ್ ಕಂಡು ಗುಟ್ಟನ್ ಬರೋ ತನಕ ಎಲ್ಲ ಸಾಲ ಕೊಟ್ಟವ್ರೆ ನಮಗೆ ಈ ಮೈಕಲ್ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಎಡಿಸನ್ ಸಾಲ ಕೊಟ್ಟಿರೋದು ಸೊ ಈ ಸಾಲ ತೀರಿಸೋದು ಹೇಗೆ ನಾವು ಇಂಥದ್ದೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮ ಸುತ್ತಮುತ್ತ ಅನಕ್ಷರಸ್ಥಿರ ಇದ್ರ ಇದ್ದಾರೆ ಅಂದರೆ ಅವ್ರಿಗೆ ಅಕ್ಷರ ಕಲ್ಸೋದ್ರ ಮೂಲಕ ಅಕ್ಷರವನ್ನ ಕಲ್ತ್ಕೊಂಡು ಅವ್ರ ಸ್ವಾಯತ್ತತೆಯನ್ನು ಪಡೆದ್ರು ಅಂತ ಹೇಳಿದ್ರೆ ಅವ್ರ ಆರೋಗ್ಯಕ್ಕೂ ಅದ್ ಲಾಭಕರ ನಿಮಗೂ ಲಾಭಕರ ನಿಮ್ದು ಯಾವ್ದೋ ಕೆಲಸ ಬಿಟ್ಟು ಅವ್ರನ್ನ ಬಸ್ ಹಚ್ಕ್ ಹೋಗ್ಬೇಕಾಗಿಲ್ಲ ಅಥವಾ ಊರಿಗೆ ಬಿಟ್ಟು ಬರ್ಬೋಕ್ ಬರಕ್ ಹೋಗ್ಬೇಕಾಗಿಲ್ಲ ಈ ತರದೆಲ್ಲಾ ಲಾಭಗಳು ಬರೋದಿಲ್ಲ ಈ ತರ ತಮ್ಮ ಸಮಯನೂ ಉಳಿತಾಯ ಆಗುತ್ತೆ ಅವ್ರಿಗೂ ಅವ್ರ ಸ್ವತಂತ್ರ ಜೀವನವನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಆಗುತ್ತೆ ಆದ್ದರಿಂದ ದಯವಿಟ್ಟು ಅದೊಂದು ಸಹಾಯ ಮಾಡಿ ಅಂತ ಆ ಥರದ್ದೊಂದು ಅವಕಾಶ ನೀವು ಕಲ್ಪಿಸ್ಕೊಟ್ಟಿದ್ರೆ ನಿಮಗೂ ಧನ್ಯವಾದ ಹೇಳ್ತಾ ಅವ್ರ ಹತ್ರ ಕೋರಿಕೊಳ್ಳುತ್ತೆ ಭಾರತಕ್ಕೆ ಈ ತಿಂಗಳು ಅಂತಂದರೆ ಭಾಳ ವಿಶೇಷತೆ ಯಾಕೆಂತಂದರೆ ಈಗ ಮೊನ್ನೆ ತಾನೇ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಆಯಿತು ಹೌದು ಇಂದು ಇದೆ ಅಕ್ಟೋಬರ್ ಐದು ವಿಶ್ವ ಶಿಕ್ಷಕರ ದಿನ ಭಾರತ ದೇಶದ ನಮ್ಮ ರಾಧಾಕೃಷ್ಣನ್ ಅವರ ಜನ್ಮಾರ್ಥ ಸ್ಮರಣೆಯಲ್ಲಿ ತಾರೀಕು ಆಗಿದೆ ಆಗಿದೆ ಐದಾಯ್ತು ಎಂಟಕ್ಕೆ ಸಾಕ್ಷರತೆಯ ದಿನ ಇದೆ ಅಲ್ಲಿಗೆ ಮುಂದಿನ ತಿಂಗಳ ಐದನೇ ತಾರೀಕಿನವರೆಗೂ ಪೂರ್ತಿ ಅಂದ್ರೆ ಒಂದ್ ತಿಂಗಳು ಪೂರ್ತಿ ನಾವು ಸಾಕ್ಷರತೆಯ ವಿಷಯದಲ್ಲಿ ಅಥವಾ ಶಿಕ್ಷಣದ ವಿಷಯದಲ್ಲಿ ಒಂದಲ್ಲ ಒಂದು ಮಾಸಾಚರಣೆ ಮಾಸಾಚರಣೆ ಶಿಕ್ಷಣ ಮಾಸಾಚರಣೆ ಅಂತೇಳಿ ಹೇಗೆ ಇದು ಯುನೆಸ್ಕೋ ವರ್ಷಕ್ಕೊಂದು ಘೋಷವಾಕ್ಯ ಆಗುತ್ತೋ ನಾವು ಪ್ರತಿ ಸೆಪ್ಟೆಂಬರ್ ಅಲ್ಲಿ ಒಂದು ಘೋಷವಾಕ್ಯ ಹಾಕೋಬಹುದು ಹಾಗೆ ಸಾಕ್ಷರತೆ ಈ ದಿನಾಚರಣೆಗಷ್ಟೇ ಸೀಮಿತ ಆಗಿರ್ಬೇಕು ಹ ಅದೇ ಬಂದಿರೋದು ಒಂದ್ ದಿವಸಕ್ಕೆ ಏನಾದ್ರು ಸೀಮಿತ ಮಾಡಿದ್ವಿ ಅಂದ್ರೆ ಅದು ಸಾಕ್ಷರತಾ ದಿನಾಚರಣೆಯಾಗ ಉಳಿಯುತ್ತೆ ಹೊರತು ಶಿಕ್ಷಣದ ಸುಸ್ಥಿರತೆಯ ಉಳಿಯೋದಿಲ್ಲ ಸುಸ್ಥಿರ ಅಂತ ತಕ್ಷಣ ಬರೀ ಸರ್ ನಿಸರ್ಗದ ಸುಸ್ಥಿರತೆ ಅಷ್ಟೇ ಅಲ್ಲ ಸರ್ ನೈಸರ್ಗಿಕ ಸಂಪನ್ಮೂಲಗಳದು ಅಕ್ಷರದ ಸುಸ್ಥಿರತೆ ಆಗ್ಬೇಕಲ್ಲ ಅಕ್ಷರದ ಸುಸ್ಥಿರತೆ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ದಿನಕ್ಕ ಆಚರಣೆ ಮಾಡಿದ್ರೆ ಅಂದ್ರೆ ಅವಾಗ ನೆನಪಿಸ್ಕೊಂಡ್ವಿ ಅಷ್ಟೇ ಏನು ಮಾಡ್ಲಿಲ್ಲ ಅಂತ ವರ್ಷ ಪೂರ್ತಿ ಕೆಲಸ ಮಾಡಿ ಎಚ್ಚರಕ್ಕೋಸ್ಕರ ಇವತ್ತು ನಾವು ಶುರು ಮಾಡ್ಕೊಳ್ತೇವೆ ಕೇವಲ ಎಚ್ಚರಿಕೆ ಗಂಟೆ ಅಷ್ಟೇ ಸಾಕ್ಷರ ಸಾಕ್ಷಾತ್ ಆಗ್ಬೇಕು ಅಂತ ಇವತ್ತು ಪಣ ತೊಟ್ಟರೆ ಮುಂದಿನ ವರ್ಷದಲ್ಲಿ ಅದರ ರಿಸಲ್ಟ್ ಎಷ್ಟು ಬಂದಿದೆ ಅಂತ ಅವಲೋಕನ ಮಾಡೋದಕ್ಕೂ ಒಂದು ಅವಕಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಯುನೆಸ್ಕೋ ಒಂದು 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 ಸಣ್ಣದೊಂದು ಸ್ಪರ್ಧೆನೂ ಮಾಡುತ್ತೆ ಒಳ್ಳೆ ಕೆಲಸ ಮಾಡಿದವರು ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಯುನೆಸ್ಕೋ ಅಂತ ಹಾಕಿದ್ರೆ ಸಾಕು ತಮಗೆ ಬರುತ್ತೆ ಐ ಎಲ್ ಡಿ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಂತ ಹಾಕಿದ್ರೆ ಸಾಕು ಬರುತ್ತೆ ಇದರಲ್ಲಿ ಗೂಗಲ್ ಅಲ್ಲಿ ಹಾಕಿದ ತಕ್ಷಣ ಅಲ್ಲಿ ರಿಜಿಸ್ಟರ್ ಅಂಡ್ ಗಿವ್ ವಾಟ್ ಎವರ್ ದ ಗುಡ್ ಪರ್ಫಾರ್ಮೆನ್ಸ್ ಯು ಹ್ಯಾವ್ ಡನ್ ಅಂತ ಹೇಳಿದ್ರೆ ಅವರು ಅಲ್ಲಿನ ಏನು ಫಾರಿನಿಕ್ ಕರೆದು ಪ್ರೈಸ್ ಕೊಡ್ತಕ್ಕಂಥ ವ್ಯವಸ್ಥೆ ಹಾಗೆ ನಮ್ಮ ವಿದ್ಯಾರ್ಥಿ ಸಮಿತಿಗಳಿಂದ ಹಿಡಿದು ಸಾರ್ವಜನಿಕರಾದಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಭಾಗವಹಿಸಬಹುದು ಒಳ್ಳೆ ಕೆಲಸ ಮಾಡಿರುವಂತ ದಾಖಲೆ ಕರೆಸಬಹುದು ಹಾಕಬಹುದು ಅದು ಅಲ್ಲಿಯ ಲಾಭ ಆದ್ರೆ ಅವರು ಸಮಾಜಕ್ಕೂ ಕೊಟ್ಟ ಲಾಭ ಆಯ್ತು ತಮಗೂ ಸಹ ವ್ಯಕ್ತಿ ಅದಕ್ಕೆ ಪ್ರೇರೇಪಣೆ ಕೂಡ ಸಿಗ್ತದೆ ಈಗ ಡಾಕ್ಟರ್ ಜಿ ಹರಿಪ್ರಸಾದ್ ಅವರೇ ನೀವು ಅವಾಗ ಮಾತನಾಡ್ತಾ ಇರಬೇಕಿದ್ರೆ ಕೆನಡಾದು ಆಸ್ಟ್ರೇಲಿಯಾದ್ದು ಎಲ್ಲ ನಾವು ಭಾರತದಲ್ಲಿ ಎಷ್ಟಿದೆ ಅಂತ ಮಾತಾಡಲಿಲ್ಲ ನಮ್ದು ಇಂಡಿಯನ್ ಲಿಟರಸಿ ರೇಟ್ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಆ ಎಂಬತ್ತೆರಡು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟು ಗಂಡು ಮಕ್ಕಳ್ದು ಅರುವತ್ತೈದು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಹೆಣ್ಮಕ್ಳದ್ದು ಒಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಲ್ಮೋಸ್ಟ್ ಎಪ್ಪತ್ತೈದು ಅಂದ್ರೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಉಳ್ಕೊಂಡಿದೆ ಉಳ್ಕೊಂಡಿದೆ ನಾಲ್ಕರಲ್ಲಿ ಒಬ್ರು ಹೌದು ಅದರಲ್ಲೂ ಕೂಡ ನೀವು ಹೇಳಿದಂತ ಸ್ಟಿಕ್ಸ್ ಪ್ರಕಾರ ಹೆಣ್ಣು ಮಕ್ಕಳ ಶಿಕ್ಷಣ ಗಂಡು ಮಕ್ಕಳಿಗಿಂತ ಗಂಡು ಮಕ್ಕಳಿಗಿಂತ ಬಹಳ ಕಡಿಮೆ ಇರೋದ್ರಿಂದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ಕೂಡ ಉತ್ತೇಜನವನ್ನು ಕೊಡಲೇಬೇಕಾಗಿದೆ ತುಂಬಾ ಕೊಡಬೇಕು ನಾವು ಹೌದು ಯಾಕೆಂತಂದ್ರೆ ಹೆಣ್ಣೊಂದು ಕಲಿತಾರೆ ಶಾಲೆಯನ್ನು ತೆರೆದಂತೆ ಹೌದು ಅದು ಅದರಿಂದ ಮತ್ತು ಎಲ್ಲೆಲ್ಲಿ ಹೆಣ್ಮಕ್ಳು ಚೆಂದ ಕಲ್ತಿರ್ತಾರೋ ಅವರೆಲ್ಲ ಯಾ ಸ್ವಲ್ಪ ಓದಿದ್ರೆ ಸಾಕು ಅವ್ರ ಮಕ್ಳು ಗ್ರಾಜುಯೇಟ್ ಆಗಿಬಿಟ್ರಿ ಹೌದು ಅಂದರೆ ಹೆಣ್ಣು ಮಕ್ಕಳು ಚೆಂದ ಕಲ್ತರು ಅಂದರೆ ಅವರು ಸಮಾಜವನ್ನು ಆರೋಗ್ಯವಾಗಿಡೋದಲ್ಲದೆ ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಮಾಡ್ತಾ ರಾಷ್ಟ್ರನ ಸುಸ್ಥಿರತೆ ಕಡೆಗೆ ತೊಗೊಂಡೋಗ್ತಾರೆ ಸುಭದ್ರತೆಯ ಕಡೆಗೆ ತೊಗೊಂಡೋಗ್ತಾರೆ ಅದರಿಂದ ನಾವೆಲ್ಲರೂ ಪಣ ತೊಡೋಣ ನಾವೆಲ್ಲ ಒಂದು ಪಣ ತೊಡಬೇಕು ಕೇವಲ ಅಕ್ಷರಸ್ಥರಾದರೆ ಸಾಲದು ಸಾಕ್ಷರರಾಗಬೇಕು ಸಮಾಜದ ಸುಸ್ಥಿರತೆಯನ್ನು ಕಾಪಾಡ್ಕೋಬೇಕು ಇದು ಬಹಳ ಪ್ರಮುಖವಾದಂತಹ ಧ್ಯೇಯವೂ ಕೂಡ ಹೌದು ಸಮಾಜ ಸುಸ್ಥಿರವಾಗುವುದಕ್ಕೆ ಸಾಕ್ಷರ ಸಮಾಜ ನಿರ್ಮಾಣ ಆಗಬೇಕು ಸಾಕ್ಷರ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಸಮಾಜದವರು ಪ್ರತಿಯೊಬ್ಬ ವ್ಯಕ್ತಿಗಳು ಒಟ್ಟಾಗಿ ಶ್ರಮಿಸಬೇಕು ಎಲ್ಲರೂ ನಮ್ಮ ಸಾಕ್ಷರ ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ಪಣ ತೊಡಲಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಯಾರು ಉಳ್ಕೊಂಡಿರೋ ಅವರನ್ನು ಸಾಕ್ಷರನ್ನಾಗಿ ಮಾಡುವುದಕ್ಕೆ ಪ್ರತಿಯೊಬ್ಬರೂ ಪಣ ತೊಡಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಸರ್ ಧನ್ಯವಾದ ಇದುವರೆಗೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಎನ್ಇಪಿ ವಿಭಾಗದ ಹಿರಿಯ ಸಮಾಲೋಚಕರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ಜಿವಿ ಹರಿಪ್ರಸಾದ್ ಅವರೊಂದಿಗೆ ವಿಶೇಷ ಸಂವಾದವನ್ನು ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ